हलो स्नेलू हेगीरावेलू चेनी अंदी वीडियो प्रतियोरू तक विषय खंडित वीडियोन स्किपे नोड़ी इष्ट दयविटू वीडियो लाइक आयता बी पी अथवा रक्तदेव लक्षण वंदनू अचानक कणु कले सत्ये आगुदू इदु हाई रक्तदोत्तड़ संकेत आगिरबहुदु एरडनेयदु एदेयल्लि नोवु काणिसिकोंडरे अदु कूड रक्तदोत्तड़ हेच्चागिदे एंब लक्षणवागिरुत्तदे मूरनेयदु उसिरु तेगेदुकोळ्ळलु कष्टवागुवुदु कूड बीपी हेच्चिगे आद संकेतवागिरुत्तदे नालकनेयदु कोरळु अथवा किवियल्लि नोवु काणिसिकोळ्ळुवुदु कूड बीपी हेच्चिगे आगिदे एंब संकेत तोरिसुत्तदे ಐದನೆಯದು ಬಿಪಿ ತುಂಬಾ ಹೆಚ್ಚು ಹೈ ಆದರೆ ಕಂಡಾಪಟ್ಟೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಆ ರೀತಿ ತಲೆನೋವು ಕಾಣಿಸಿಕೊಂಡರೆ ಕೂಡ ಬಿಪಿ ಹೆಚ್ಚಾಗಿದೆ ಎಂಬ ಸಂಕೇತ ಕಾಣಿಸುತ್ತದೆ ಆರನೆಯದು ಕ್ರಮ ಅಲ್ಲದ ಎದೆಬಡಿತವು ಕೂಡ ಬಿಪಿ ಹೆಚ್ಚಾಗಿದೆ ಎಂಬ ಸಂಕೇತವನ್ನು ಕಾಣಿಸುತ್ತದೆ ಏಳನೆಯದು ಚರ್ಮದಲ್ಲಿ ಅಚಾನಕ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗುವುದು ಕೂಡ ಹೈ ಬಿಪಿಯ ಲಕ್ಷಣವಾಗಿರುತ್ತದೆ ಎಂಟನೆಯದು ದೃಷ್ಟಿ ಮಂಜಾಗುವುದು ಸಹ ಬಿಪಿ ಹೆಚ್ಚಿದೆ ಎಂಬ ಅರ್ಥ ಮಾಡಿಕೊಳ್ಳುವ ಸಂಕೇತವಾಗಿದೆ ಒಂಬತ್ತನೆಯದು ಏಕಾಗ್ರತೆ ಕೊರತೆ ನಿದ್ರಾಹೀನತೆ ಇದು ಕೂಡ ಬಿಪಿ ಹೆಚ್ಚಿದೆ ಎಂಬ ಅರ್ಥವನ್ನು ನೀಡುತ್ತದೆ ಐ ಬಿಪಿ ಇರುವವರು ಏನು ಸೇವನೆ ಮಾಡಬೇಕು ತಿಳಿಯಿರಿ ಒಂದನೆಯದು ರೊಟ್ಟಿ ಕೆನೆ ತೆಗೆದ ಹಾಲು ಹಸಿರು ತರಕಾರಿಗಳು ಹಣ್ಣು ಹಂಪಲುಗಳು ಸೇವನೆ ಮಾಡಬೇಕು ಎರಡನೆಯದು ಪ್ರೋಟೀನ್ ಸಹಿತ ಆಹಾರವನ್ನು ಸೇವನೆ ಮಾಡುವುದು ಒಳ್ಳೆಯದು ಖನಿಜಗಳು ಮಿನರಲ್ಸ್ ಗಳು ಹಾಗೂ ವಿಟಮಿನ್ಸ್ ಇರುವ ಆಹಾರವನ್ನು ತೆಗೆದುಕೊಳ್ಳಬೇಕು ಮೂರನೆಯದು ಐಬಿಪಿ ಇರುವವರು ಕರ್ಬೂಜ ಹಣ್ಣನ್ನು ಸೇವಿಸುವುದು ತುಂಬಾ ಒಳ್ಳೆಯದು ನಾಲ್ಕನೆಯದು ಐಬಿಪಿ ಇರುವವರು ತರಕಾರಿಗಳಲ್ಲಿ ಹೂಕೋಸು ಈರುಳ್ಳಿ ಪಾಲಕ್ ಸೊಪ್ಪು ಹಸಿರು ಬಟಾಣಿ ಈರುಳ್ಳಿ ಸೊಪ್ಪು ಬದನೆಕಾಯಿ ಇಂತಹ ತರಕಾರಿಗಳ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಬಿಪಿ ಕಂಟ್ರೋಲ್ ನಲ್ಲಿ ಇರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು